ಸರ್ ಅದೇ ಸರ್ ಈಗ ನೀವು ಎಕ್ಸಿಟ್ ಪೋಲ್ ಎಲ್ಲ ನಿಮ್ ಪರವಾಗಿ ಬಂದಿದೆ, ನಾಳೆ ಫಲಿತಾಂಶ ಇದೆ ಸರ್. ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಈ ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನ್ನ ನಂಬಿಕೆ 141 ಸೀಟು. ನಮ್ಮ ಸ್ಯಾಂಪಲ್ ಸೈಜ್ ಜಾಸ್ತಿ ಇದೆ, ಎಕ್ಸಿಟ್ ಪೋಲ್ ಸ್ಯಾಂಪಲ್ ಸೈಜ್ ಕಡಿಮೆ ಇದೆ. ಕಾಂಗ್ರೆಸ್ ಪರವಾಗಿ ಒಂದು ದೊಡ್ಡ ಗಾಳಿ. ಪಾಪ ಎಕ್ಸಿಟ್ ಪೋಲು ಒಂದೆರಡು ಮೂರು ಟಿ ವಿಲಿ ಮುಂಚಿತ ಕೊಟ್ಟು ತಿರ್ಗಾದ ವಾಪಸ್ಸು 20 ಸೀಟ್ ಕಡಿಮೆ ಮಾಡಿದ್ದು ನಾನು ಗಮನಿಸಿದ್ದೀನಿ. ಯಾವ ಕಾರಣಕ್ಕೂ ಕಡಿಮೆ ಆಗಲಿಕ್ಕೆ, ಜಾಸ್ತಿ ಆಗಿದ್ದ ಕಾರಣನೇ ಹೊರತು ಕಡಿಮೆ ಆಗೋಕ್ಕೆ ಯಾವ ಕಾರಣಕ್ಕೂ ಚಾನ್ಸ್ ಇಲ್ಲ. ಸೊ ಎಕ್ಸಿಟ್ ಪೋಲು ನಮ್ಮ ಬಗ್ಗೆ ವಿಶ್ವಾಸ ತೋರಿಸಿದ್ದಕ್ಕೆ ನಂದೇನು ತಗಳಿಲ್ಲ, ಅವ್ರಿಗೆ ಅಭಿನಂದಿಸ್ತೀನಿ. ಬಟ್ ಏನಪ್ಪ ಅಂತಂದರೆ ನೀಚಿಲವಾದಂಥ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ, ಇದು ನನ್ನ ಅಚಲವಾದಂಥ ನಂಬಿಕೆ. ನಾನೆಲ್ಲ ಗ್ರೌಂಡಲ್ಲಿದ್ದವನು, ಹೋಮ್ವರ್ಕ್ ಮಾಡಿರೋನು, ಎಷ್ಟೇ ದುಡ್ಡು ಸುರಿದಿರ್ಬೋದು ಒಂದೊಂದು ಕ್ಷೇತ್ರಕ್ಕೆ ಬಿ ಜೆ ಪಿಯವರು, ಎಷ್ಟೇ ಲೀಡ್ರ್ಗಳು ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲ ಬಂದು ಇಲ್ಲಿ ಹೋರಾಟ ಮಾಡಿರ್ಬೋದು, ಶ್ರಮ ಪಟ್ಟಿರ್ಬೋದು, ಏನು ಮಾಡಿರ್ಬೋದು, ಬಟ್ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್. ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೆಂಗೆ ಜನ ಬುಲೆಟ್ ಗೆದರಲಿಲ್ವೋ ಹಂಗೆ ಇವತ್ತು ಹಣ ಡಬಲ್ ಇಂಜಿನ್ ಸರ್ಕಾರಕ್ಕೆ ಏನೆಲ್ಲ ನಮ್ಮ ಎಲ್ಲ ಕಂಪ್ಲೀಟ್ ಇನ್ಸ್ಟಿಟ್ಯೂಷನ್ಸ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ರಯೋಗ ಮಾಡಿದ್ರು ಅದೆಲ್ಲ ಹೇಳಿದ್ರೆ ಒಂದು ದೊಡ್ಡ ಕತೆ ಆಗ್ತದೆ. ಈಗೆಲ್ಲ ಟೈಮ್ ಇದೆ ಅದೆಲ್ಲ ಹೇಳೋಕ್ಕೆ. ಸೊ ನನಗೆ ವಿಶ್ವಾಸ ಇದೆ, ನಾಳೆ 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ತೀರ್ಪುಗಳು ಈಚೆ ಬರ್ತದೆ. ಸರ್, ಅತಂತ್ರ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಸಿದ್ಧತೆಗಳು ನಡೀತಾ ಇದ್ದಾವೆ ತೆರೆಮರೆಯಲ್ಲಿ ಅನ್ನುವಂಥದ್ದು ಸರ್? ತೆರೆನೂ ಇಲ್ಲ ಮರೆನೂ ಇಲ್ಲ, ತೆರೆನೂ ಇಲ್ಲ ಮರೆನೂ ಇಲ್ಲ. ಸರ್, ಅದಕ್ಕೆ ಎಕ್ಸಾಂಪಲ್ ಏನಂದರೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ, ನಾವು ಮೈತ್ರಿಗೆ ಸಿದ್ಧ ಅಂತ ಒಂದು ಮಾತು ಹೇಳಿದ್ದಾರೆ. ನೋಡಿ, ನನಗೆ ಅವರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅವರು ಏನು ಹೇಳ್ತಾಯಿದ್ರು, ನಮಗೆ ನೀಚಿರುವಾದಂಥ ಬಹುಮತ ಬರ್ತದೆ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಅವರು ಯಾರ ಜೊತೆ ಮೈತ್ರಿ ಏನೇನೋ ಹೇಳಿದ್ದಾರೆ ಅಂತ ನಾನು ಹುಷಾರಿಲ್ಲ, ನನ್ನ ಪೇಪರ್ ಓದೋಕ್ಕೆ ಹೋಗಲಿಲ್ಲ, ಟಿ ವಿನ ನೋಡೋಕ್ಕೆ ಹೋಗಿಲ್ಲ. ನೆನ್ನೆಯಿಂದ ನನಗೆ ಆರೋಗ್ಯನೂ ಭಾಳ ಜ್ವರ, ಹೈ ಜ್ವರ ಬಂದ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದೀನಿ.